ನಿನ್ನೆ ಆರ್ಸಿಬಿ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗಿ ನಮ್ಮ ಆರ್ಸಿಬಿ ಬಹಳನೇ ಕಂಫರ್ಟಬಲ್ ಆಗಿ 10 ವಿಕೆಟ್ ಗಳಿಂದ ಗೆದ್ದುಕೊಂಡ್ರು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಆರಂಭದಲ್ಲೇನೋ ಸಿಕ್ಕಾಪಟ್ಟೆ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ಆದರೆ ಅದಾದ ನಂತರ ಬ್ಯಾಟ್ ಮಾಡೋದಕ್ಕೆ ಬಂದಂತ ಶಿವಂ ದುಬೆ ಹಾಗೂ ರಾಹುಲ್ ತಿವಾಟಿಯ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ 20 ಓವರ್ ಗೆ 9 ವಿಕೆಟ್ ಅನ್ನು ಕಳ್ಕೊಂಡು 177 ರನ್ ಗಳನ್ನು ಗಳಿಸ್ತಾರೆ ಇನ್ನ ಒಂದು ಪಾರ್ಟ್ನರ್ಶಿಪ್ ಬಂದ್ರೆ ಸಾಕು ನಾವು ಟಾರ್ಗೆಟ್ ಅನ್ನು ಚೇಸ್ ಮಾಡಬಹುದು ಅಂತ ಹೇಳಿದಂತ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಒಂದೇ ಒಂದು ವಿಕೆಟ್ ಅನ್ನು ಕೂಡ ಕಳ್ಕೊಳ್ಳದೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಲ್ಲೇ ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಹೌದು ವಿರಾಟ್ ಕೊಹ್ಲಿ 47 ಬಾಲ್ ಗೆ 72 ರನ್ ಅನ್ನು ಗಳಿಸಿದ್ರೆ ದೇವದತ್ ಪಡಿಕಲ್ 52 ಬಾಲ್ ಗೆ 101 ರನ್ ಅನ್ನು ಗಳಿಸ್ತಾರೆ ಈ ಮುಖಾಂತರ ಐಪಿಎಲ್ ನಲ್ಲಿ ಸೆಂಚುರಿ ಗಳಿಸಿದಂತ ಮೂರನೇ ಅನ್ಕ್ಯಾಪ್ಡ್ ಪ್ಲೇಯರ್ ದೇವದತ್ ಪಡಿಕಲ್ ಆಗ್ತಾರೆ ಇನ್ನ ಬ್ಯಾಟಿಂಗ್ ನಲ್ಲಿ ಪಡಿಕಲ್ ಹೀರೋ ಆದ್ರೆ ಬೌಲಿಂಗ್ ನಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷಲ್ ಪಟೇಲ್ ಹೀರೋಗಳಾಗ್ತಾರೆ ಇಬ್ರು ಕೂಡ 3 ವಿಕೆಟ್ ಅನ್ನು ಪಡ್ಕೋತಾರೆ ಹರ್ಷಲ್ ಪಟೇಲ್ ಆರಂಭದಲ್ಲೇನೋ ರನ್ ಸೋರಿಕೆ ಮಾಡಿದ್ರೆ ಡೆತ್ ನಲ್ಲಿ ಮಾತ್ರ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಹಾಗ ನೋಡಿದ್ರೆ ಈ ಬಾರಿ ಹರ್ಷಲ್ ಪಟೇಲ್ ಅವರು ಸಿಕ್ಕಿರೋದು ನಮ್ಮ ಡೆತ್ ಬೌಲಿಂಗ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ ಈ ಸೀಸನ್ ಅಲ್ಲಿ ಹರ್ಷಲ್ ಪಟೇಲ್ ಗೆ 12 ವಿಕೆಟ್ ಗಳು ಬಿದ್ದಿದೆ ಈ ಮುಖಾಂತರ ಈಗ ಸದ್ಯಕ್ಕೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಈ 12 ವಿಕೆಟ್ ಗಳಲ್ಲಿ 8 ವಿಕೆಟ್ ಇವರಿಗೆ ಕೊನೆ ಓವರ್ ನಲ್ಲೇ ಬಿದ್ದಿದೆ ಅಂದ್ರೆ ಅದನ್ನ ನೀವು ನಂಬಲೇಬೇಕು ಹೌದು ಮೊದಲನೇ ಮ್ಯಾಚ್ ನಲ್ಲಿ ಮುಂಬೈ ವಿರುದ್ಧ ಹರ್ಷಲ್ ಪಟೇಲ್ ಹಾಕಿದಂತ ಕೊನೆ ಓವರ್ ಅಂದ್ರೆ 20ನೇ ಓವರ್ ನಲ್ಲಿ 4 ವಿಕೆಟ್ ಗಳು ಬಿಳುತ್ತೆ ಅದರಲ್ಲಿ ಒಂದು ರನ್ ಔಟ್ ಆಗಿದ್ರಿಂದ ಹರ್ಷಲ್ ಪಟೇಲ್ ಪಾಲಿಗೆ 3 ವಿಕೆಟ್ ಸೇರ್ಕೊಳ್ಳುತ್ತೆ ಈ ಓವರ್ ನಲ್ಲಿ ಅವರು ಕೊಟ್ಟಿದ್ದು ಕೇವಲ ಒಂದೇ ರನ್ ಅನ್ನ ಇನ್ನ ಎರಡನೇ ಮ್ಯಾಚ್ ನಲ್ಲಿ ಹೈದರಾಬಾದ್ ವಿರುದ್ಧ ಹರ್ಷಲ್ ಪಟೇಲ್ 2 ವಿಕೆಟ್ ಅನ್ನು ಪಡ್ಕೋತಾರೆ ಅದು ಕೂಡ 20ನೇ ಓವರ್ ನಲ್ಲೇ ಇನ್ನ ಕೆಕೆಆರ್ ವಿರುದ್ಧದ ಕೊನೆ ಓವರ್ ನಲ್ಲೂ ಕೂಡ ಹರ್ಷಲ್ ಪಟೇಲ್ ಕೇವಲ 4 ರನ್ ಅನ್ನು ಕೊಟ್ಟು 1 ವಿಕೆಟ್ ಅನ್ನು ಪಡ್ಕೋತಾರೆ ಇನ್ನ ನೆನ್ನೆ ನಡೆದಂತ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಹರ್ಷಲ್ ಪಟೇಲ್ ಕೊನೆ ಓವರ್ ನಲ್ಲಿ 7 ರನ್ ಅನ್ನು ಕೊಟ್ಟು 2 ವಿಕೆಟ್ ಅನ್ನು ಪಡ್ಕೋತಾರೆ ಈ ಮುಖಾಂತರ ಇದುವರೆಗೂ ಹಾಕಿರುವಂತ ಕೊನೆ 4 ಓವರ್ ನಲ್ಲೇ ಹರ್ಷಲ್ ಪಟೇಲ್ 8 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಆರ್ಸಿಬಿ ಗೆ ಪ್ರತಿ ವರ್ಷ ಕೂಡ ಡೆತ್ ಬೌಲಿಂಗ್ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಘಟಾನುಘಟಿ ಫಾರಿನ್ ಪ್ಲೇಯರ್ ಗಳನ್ನ ಕರ್ಕೊಂಡ್ಬಂದ್ರು ಕೂಡ ಆರ್ಸಿಬಿ ಜರ್ಸಿ ಹಾಕಿದ ತಕ್ಷಣ ಡೆತ್ ನಲ್ಲಿ ತುಂಬಾ ರನ್ ಅನ್ನು ಸೋರಿಕೆ ಮಾಡ್ತಿದ್ರು ಆದ್ರೆ ನಮ್ಮ ಹರ್ಷಲ್ ಪಟೇಲ್ ಮಾತ್ರ ಈ ಸೀಸನ್ ಅಲ್ಲಿ ಒಳ್ಳೆ ಆಟವನ್ನ ಆಡಿದ್ದಾರೆ ಈ ಮುಖಾಂತರ ಆರ್ಸಿಬಿಯ ಡೆತ್ ಬೌಲಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ